ಐ ಸಿ ಎಸ್ ಮಹೇಶ್ ಪಿ ಯು ಕಾಲೇಜ್ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ಕನ್ನಡ ಸಾಹಿತ್ಯದಲ್ಲಿ ದ್ವಿತೀಯ ಪಿಯುಷಿಯ ಸಾಹಿತ್ಯ ಸಂಪದ ಪಠ್ಯಪುಸ್ತಕದ ಮೊದಲ ಕಾವ್ಯಭಾಗವಾಗಿರುವಂತಹ ಕದಡಿದ ಸಲೀಲಂ ತಿಳಿವಂದದೆ ಅಂತಕ್ಕಂತಹ ಕಾವ್ಯಭಾಗವನ್ನು ಇಂದು ಅಧ್ಯಯನ ಮಾಡುವ ಆ ಪೂರ್ವದಲ್ಲಿ ಈ ಕಾವ್ಯವನ್ನು ಬರೆದಿರುವಂತಹ ನಾಗಚಂದ್ರ ಕವಿಯ ಕಿರುಪರಿಚಯವನ್ನು ನಾವಿಲ್ಲಿ ಮಾಡೋಣ ಹಳಗನ್ನಡ ಸಾಹಿತ್ಯವು ಹತ್ತನೇ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯಿತು ಈ ಪರಂಪರೆಯ ಕವಿಗಳಲ್ಲಿ ಪ್ರಮುಖನಾಗಿರುವಂತಹ ಕವಿ ನಾಗಚಂದ್ರ ಅಭಿನವ ಪಂಪನೆಂದು ತನ್ನನ್ನು ತಾನು ಕರೆದುಕೊಂಡು ಈತ ಹನ್ನೊಂದನೇ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೇ ಶತಮಾನದ ಪೂರ್ವಾರ್ಧಗಳಲ್ಲಿ ಜೀವಿಸಿದ್ದನು ವಿಜಯಪುರ ಅಂದರೆ ಇಂದಿನ ಬಿಜಾಪುರ ಈತನ ಜನ್ಮಸ್ಥಳ ಅಲ್ಲಿನ ಮಲ್ಲಿಜಿನೇಂದ್ರ ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿ ಹೇಳಿಕೊಂಡಿದ್ದಾನೆ ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವೆ ನಾಲ್ವಡಿ ಸೋಮೇಶ್ವರನ ಆಶ್ರಯದಲ್ಲಿ ಅಂದರೆ ಕ್ರಿಸಿಕ ಹನ್ನೊಂದು ನೂರ ಹನ್ನೊಂದು ನೂರಿಂದ ಹನ್ನೊಂದು ನೂರ ಇಪ್ಪತ್ತಾರರ ಒಂದು ಸುಸಂದರ್ಭದಲ್ಲಿ ಈ ಕವಿ ಇದ್ದ ಆದರೆ ಈ ಕವಿಗೆ ಯಾವುದೇ ಆಧಾರಗಳು ಸಿಗದೇ ಇರುವುದರಿಂದ ಸಾಕಷ್ಟು ವಿಚಾರಗಳನ್ನು ನಾವು ಇನ್ನೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ನಾಗಚಂದ್ರ ಕವಿ ಬರೆದಿರುವಂತಹ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥ ಎರಡು ಕಾವ್ಯಗಳನ್ನು ನಾವು ಗಮನಿಸಬೇಕಾಗ್ತದೆ ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೇ ಆಶ್ವಾಸದಿಂದ ಆರಿಸಿದ ಮೊದಲ ಪದ್ಯವೇ ಕದಡಿದ ಸಲಿಲಂ ತಿಳಿವಂದದೆ ಈ ಎರಡು ಚಂಪು ಕಾವ್ಯಗಳನ್ನು ಈತ ರಚಿಸಿದ್ದಾನೆ ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿದೆ ರಾಮಚಂದ್ರ ಚರಿತ ಪುರಾಣವು ಪಂಪರಾಮಾಯಣ ಅಂತಕ್ಕಂಥ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಇದು ನಾಗಚಂದ್ರನಿಗೆ ಕೀರ್ತಿಯನ್ನು ತಂದುಕೊಟ್ಟಿರುವಂಥ ಕಾವ್ಯ ಇಂಥ ಒಂದು ಕೀರ್ತಿಯನ್ನು ತಂದುಕೊಟ್ಟದರಿಂದ ನಾಗಚಂದ್ರನಿಗೆ ಕೆಲವು ಬಿರುದುಗಳಿದವು ಯಾವಂದರೆ ಕರ್ಣಪುರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸುಕ್ತಿ ಮುಕ್ತ ವತಹಂಸ ಅಂತಕ್ಕಂತಹ ಮುಂತಾದ ಬಿರುದುಗಳು ಈ ಶ್ರೇಷ್ಠವಾಗಿರುವಂತಹ ನಾಗಚಂದ್ರ ಅಂತಕ್ಕಂಥ ಒಬ್ಬ ಕವಿಗೆ ಇದ್ದು ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಮೊದಲ ಪದ್ಯದವನ್ನು ನೋಡ್ಕೊಂಡು ಬರುವಂಥ ಪ್ರಯತ್ನ ಮಾಡೋಣ ಕದಡಿದ ಸಲೀಲಂ ತಿಳಿವಂದದೆ ಅಂತಕ್ಕಂಥ ಪದ್ಯದ ಒಂದು ಶೀರ್ಷಿಕೆ ಈ ಪದ್ಯವನ್ನು ಬರೆದ ಕವಿ ಹೆಸರು ನಾಗಚಂದ್ರ ಮೊದಲ ಪದ್ಯ ಇಲ್ಲಿ ನೋಡಿಕೊಂಡು ಬರೋಣ ಈಗಾಗಲೇ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೇ ಆಸ್ವಾಸದಿಂದ ಈ ಪದ್ಯವನ್ನು ಆರಿಸಿಕೊಂಡಿದ್ದೇವೆ ರಾವಣನ ಉದಾತ್ತ ಗುಣಗಳನ್ನು ಇಲ್ಲಿ ಭಾಳಷ್ಟು ವಿಚಾರಗಳನ್ನು ನಾಗಚಂದ್ರ ತಿಳಿಸ್ಕೊಂಡು ಹೋಗ್ತಾನೆ ನಾಗಚಂದ್ರ ಮೂಲತಾತ ಕೆಟ್ಟವನಲ್ಲ ಅಲ್ಲಿರುವಂತಹ ಪ್ರಕೃತಿ ವ್ಯಾಪಾರ ಅಗೋಚರವಾಗಿ ಅವನ ಹಿಂದೆ ಕೆಲಸ ಮಾಡಿ ಆ ವ್ಯಕ್ತಿ ಕೆಟ್ಟವನಾಗಲಿಕ್ಕೆ ವಿಚಾರ ಮಾಡಿರಬಹುದು ಆದರೆ ಹುಟ್ಟುತ್ತಾ ಯಾರೂ ಕೆಟ್ಟವರಲ್ಲ ಹುಟ್ಟುತ್ತಾ ಯಾರೂ ಒಳ್ಳೆಯವರಲ್ಲ ಇಲ್ಲಿಯ ಪರಿಸರ ಅಲ್ಲಿಯ ವಿಚಾರಧಾರೆಗಳು ಆ ಮನುಷ್ಯನನ್ನು ಉನ್ನತಿ ಮತ್ತು ಅವನತಿ ಅಂತಕ್ಕಂತಹ ಎರಡು ವಿಚಾರಗಳಿಗೆ ಏರಿಸ್ತಿರ್ತಕ್ಕಂಥದ್ದು ಮರೆತು ಸೀತೆಯನ್ನು ಅಪಹರಿಸಿದರೆ ಅರಿವಿಗೆ ಬಂದಾಗ ಅದೇ ರಾವಣ ಸೀತೆಯನ್ನು ಆ ರಾಮನಿಗೆ ಒಪ್ಪಿಸುವ ಒಂದು ಸುಸಂದರ್ಭ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ ಈ ಪದ್ಯದ ಮೊದಲ ಪ್ರಾರಂಭದ ಹಂತದಲ್ಲಿ ನೋಡ್ಕೊಂಬರೋಣ ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು ಅಂತಕ್ಕಂಥದ್ದು ರಾವಣನು ಆಕಾಶದಲ್ಲಿರುವಂಥ ಧ್ರುವಮಂಡಲದಂತೆ ಚಲಿಸದೆ ಅಂದರೆ ಚಲಿಸಲಾರದೆ ಚಿತ್ತ ನಿರೋಧಂಗೈದು ಅಂದರೆ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರದಿಂದ ದಿವ್ಯ ಶಕ್ತಿಯಾಗಿರುವಂತಹ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸುತ್ತಾನೆ ಆ ವಿದ್ಯಾದೇವತೆ ಹೇಗೆ ಒಲೆ ಬರ್ತಾಳೆ ಅಂತಕ್ಕಂಥ ಪದ್ಯವನ್ನು ಮುಂದೆ ಕವಿ ಕೊಡ್ತಾನೆ ಇಲ್ಲಿ ಹೊಸಗಾರ ಸಿಡಿಲ ಮಸಕಮಂ ಅಸಕಳಿದು ಕೃತಾಂತ ಜೀವೇ ಪೊಡಕರಿಸುವ ಓಲ್ ಬೆಸು ಬೆಸಸ್ ಕರಂ ಅರ್ವಿಸಿ ಸನ್ನಿದ ವಾಯಿತು ವಿದ್ಯೆ ರಾವಣನ ರೋಳು ನೋಡಿ ಈ ಪದ್ಯದ ಒಂದು ಅರ್ಥವನ್ನು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ ಹೊಸಗಾರ ಅಂದರೆ ಮುಂಗಾರು ಮುಂಗಾರಿನ ಮಳೆಯ ಸಿಡಿಲು ಗುಡುಗುಗಳನ್ನು ಅಸಕ್ಕಳಿದು ಅಂದರೆ ಮೀರಿ ಮುಂಗಾರಿನ ಮಳೆಯ ಗುಡುಗು ಸಿಡಿಲುಗಳನ್ನು ಮೀರಿ ಕೃತಾಂತ ಜೀವಿ ಕೃತಾಂತ ಅಂದರೆ ಯಮ ಜೀವಿ ಅಂದರೆ ನಾಲಿಗೆ ಯಮನ ನಾಲಿಗೆ ಪೊಡಕರಿಸುವ ಓಲ್ ಪೊಡಕರಿಸು ಅಂದರೆ ಅಲಗಾಡು ಅಂದರೆ ಯಮನ ನಾಲಿಗೆ ಅಲಗಾಡುವ ಹಾಗೆ ಬೆಸಸ್ಸು ಬೆಸಸ್ ಎಂದು ಅಂದರೆ ಆಜ್ಞಾಪಿಸು ಆಜ್ಞಾಪಿಸು ಎಂದು ಕರಂ ಅರ್ವಿಸಿ ಕರ ಅಂದರೆ ಕೈ ಒಂದರ್ಥ ಇನ್ನೊಂದರ್ಥ ಕರ ಅಂದರೆ ಕಂದಾಯ ಇದನ್ನ ನಾನಾರ್ಥ ಪದದಲ್ಲಿ ಕೂಡ ಈ ಕರ ಅನ್ನೋ ಶಬ್ದವನ್ನು ಕೇಳ್ತಾರೆ ಕರಂ ಅಂದರೆ ಇಲ್ಲಿ ಅರ್ಥ ಏನು ಮಾಡ್ಕೋಬೇಕು ಇಲ್ಲಿ ಕರ ಅಂದರೆ ಕೈ ಕೈಯನ್ನು ವ್ಯಾಪಿಸಿ ವಿದ್ಯಾದೇವತೆ ಸನ್ನಿಧವಾಯಿತು ಯಾರ ಎದುರಿನಲ್ಲಿ ಅಂದರೆ ರಾವಣನ ಎದುರಿನಲ್ಲಿ ಅಂತಕ್ಕಂಥ ಈ ಪದ್ಯವನ್ನು ಕೊಡ್ತಾನೆ ಇನ್ನು ಮುಂದು ಅಂತುಸನ್ನಿತೆಯಾಗಿ ಚಕ್ರಧರಣಪ್ಪ ಲಕ್ಷ್ಮೀಧರಣಂ ಚರಮ ದೇಹದಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಉಳಿದವರನ್ ಉಳಿಯಲೇನೇ ರಾವಣನು ಉಳಿದವರ ಅಳಿವು ಎನಗೆ ಯವುದೆಂದು ವಿದ್ಯಾದೇವತೆಗೆ ಪೊಡವಟ್ಟು ಶಾಂತಿಜೀನ ಭವನಮ ಮೂರು ಸುಳ್ ಮೂರು ಸುಳ್ಳು ಬಲಗೊಂಡು ಬರ್ಪೆನ್ನ ಅಂಗದಾದಿಗಳು ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದಂ ಏನಿದ್ರರ್ಥ ನೋಡಿ ಅಂತೂ ಸನ್ನಿತೆಯಾಗಿ ಈ ರೀತಿಯಾಗಿ ಆ ವಿದ್ಯಾದೇವತೆ ರಾವಣನ ಎದುರಿಗೆ ಸಮೀಪಿಸಿ ಚಕ್ರದ ಚಕ್ರವನ್ನ ಕೈಯಲ್ಲಿ ಒಳ್ಳ ಒಳ್ಳವನಾಗಿರುವಂಥ ಲಕ್ಷ್ಮೀಧರ ಅಂದರೆ ಲಕ್ಷ್ಮಣ ಚರಮದೇಹ ದಾರಿ ಅಂದರೆ ಜೈನ ಧರ್ಮದ ಒಂದು ಪರಂಪರೆಯಲ್ಲಿ ಚರಮದೇಹ ದಾರಿ ಅಂದರೆ ಮೋಕ್ಷವನ್ನು ಸಾಧಿಸಲು ಬಂದಿರುವಂತಹ ರಾಮ ಇವರಿಬ್ಬರನ್ನು ಉಳಿಯಲು ಉಳಿಯಲಿ ಇವರಿಬ್ಬರು ಉಳಿಲಿ ಉಳಿದವರನ್ನು ನಾನು ನಾಶ ಮಾಡ್ತೀನಿ ಅಂತ ತಿಳ್ಕೊಂಡು ಬಹುರೂಪಿನಿ ದೇವತೆ ಹೇಳ್ತಾಳೆ ಆವಾಗ ರಾವನಂತಾನೆ ಉಳಿದವರ ಅಳಿವು ನನಗೆ ಯಾವುದೆಂದು ಉಳಿದವರ ನಾಶ ತಗೊಂಡು ನಾನೇನು ಮಾಡಲಿ ವಿದ್ಯಾದೇವತಿಗೆ ಪೊಡೆವಟ್ಟು ಅಂದರೆ ನಮಸ್ಕರಿಸಿ ಶಾಂತಿ ಜೀನಭವನ ಅಂದರೆ ಆ ಶಾಂತಿ ಜೀನ ಭವನದಲ್ಲಿ ಮೂರು ಸುಳ್ಳು ಬಲಗೊಂಡು ಮೂರು ಸಲ ಸುತ್ತನ್ನು ಹಾಕಿ ಪ್ರದಕ್ಷಿಣೆಯಾಗಿ ಬರ್ಪೆಣ್ಣ ಅಂಗದಾದಿಗಳು ತನ್ನ ಹಿಂಬಾಲಕರನ್ನು ಅಂಗದಾದಿಗಳನ್ನು ಕರ್ಕೊಂಡು ಹೊರಮಟ್ಟು ಅಂದರೆ ಹೊರ ನಡೆದು ಹೋಗಿ ತಮ್ಮ ಬೀಡು ಪುಗುವುದು ತಮ್ಮ ಬೀಡಿಗೆ ಏನು ಮಾಡಿದ ರಾವಣ ಜೈನ ಮಂದಿರದಲ್ಲಿ ತಪಸ್ಸನ್ನು ಆಚರಿಸಿ ಇತ್ತ ಕಡೆ ಬಂದ ಅಂತಕ್ಕಂಥದ್ದನ್ನು ಇಲ್ಲಿ ಕೊಡ್ತಾನೆ ಕವಿ ಇಲ್ಲಿ ನೋಡಿದಾಗ ಇತ್ತ ತನ್ನ ಮನೆ ಕಡೆ ರಾವಣ ಬರ್ತಾನೆ ತನ್ನ ನಿಜ ನಿವಾಸಕ್ಕೆ ಬರ್ತಾನೆ ಇಲ್ಲೇನಾಗ್ತದೆ ನೋಡಿ ಇತ್ತ ದಶಾನನಂ ನಿಜವಧು ಜನಂ ಕೊರಚಾಡಿ ಕಾಡಿದು ಉದ್ವತ್ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಿ ಶಿಂಧೆ ಬಂದು ಪೊಯ್ವೆತ್ತಿ ಇಬವೈರಿಯಂತೊದರಿ ಕೆಂಗರೇ ಮೂಡಿದ ಭೃಂಗಮಾಲೆ ನೀಳದೆತ್ತನೆ ನೋಡಿದಂ ಮಯತನುಜಯ ಜಯ ಬಾಡಿದ ಪದ್ಮಮಂ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಇಲ್ಲಿ ನಾಗಚಂದ್ರ ಇತ್ತ ದಶಾನನಂ ಈ ಕಡೆ ದಶಮುಖವನ್ನು ಆನನ ಅಂದರೆ ಮುಖ ದಶ ಅಂದ್ರೆ ಹತ್ತು ಹತ್ತು ಮುಖವುಳ್ಳವಳಾದ ದಶಾನನು ನಿಜವಧು ಜನ ಅಂದರೆ ಅಂತಃಪುರದ ಸ್ತ್ರೀಯರು ಈ ಕಡೆ ದಶಾನನು ನಿಜವಧು ಜ ಅಂದರೆ ಅಂತಃಪುರದ ಸ್ತ್ರೀಯರನ್ನು ಕೊರಚಾಡಿ ಅಂದರೆ ಅವರನ್ನು ಕಾಡಿಸಿ ಭಾಳಷ್ಟು ಪೀಡಿಸಿ ಉದ್ವತ್ ವಿರೋಧಿ ಅಂದರೆ ಅವರಿಗೆ ಭಾಳಷ್ಟು ವಿರೋಧಿಗಳಾಗಿರುವಂತಹ ಕೇಚರರನ್ನಿಕ್ಕುವ ಆ ಏನು ರಾಮ ಮತ್ತು ಲಕ್ಷ್ಮಣರ ಬಂದು ಈ ರಾವಣನ ಸೈನ್ಯಕ್ಕೆ ಅಥವಾ ರಾವಣನ ಅಂತಃಪುರಕ್ಕೆ ಬಂದು ಭಾಳಷ್ಟು ಕಾಡಿಸಿ ಪೀಡಿಸಿರ್ತಾರೆ ಆವಾಗ ಅವರ ಮೇಲೆ ಕೋಪಿಸಿಕೊಂಡಿರುವಂಥ ರಾವಣ ಬಲ್ಲಮುಳಿಸಿ ಎಂದೆ ಅತ್ಯಂತ ಸಿಟ್ಟಿನಿಂದ ಪೈವ್ಯತಿ ಅಂದರೆ ಭಾಳಷ್ಟು ವೇಗವಾಗಿ ಅಥವಾ ಜೋರಾಗಿ ಏಟು ತಿಂದ ಪೈವೆತ್ತಿ ಅಂದರೆ ಏಟು ತಿಂದ ಇಬ ವೈರಿ ಇಬ ಅಂದ್ರೆ ಆನೆ ವೈರಿ ಅಂದರೆ ಸಿಂಹ ಅಂದರೆ ಆನೆಯ ವೈರಿ ಯಾರಂದ್ರೆ ಸಿಂಹ ಪೈವೆತ್ತಿ ಇಬ ವೈರಿ ಅಂತ ಒದರಿ ಅಂದರೆ ಏಟು ಬಿದ್ದ ಪೆಟ್ಟು ಬಿದ್ದ ಸಿಂಹದಂತೆ ಜೋರಾಗಿ ಒದರಿ ಕೆಂಗರೆ ಮೂಡಿದ ಅಂದರೆ ಕೆಂಪಾದ ಕೂದಲುಗಳು ಮೂಡ್ತಾವು ಭೃಂಗಮಾಲೆ ಅಂದರೆ ಕೋಪಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಸಿಂಹ ಹೆಂಗ ಭೃಂಗಮಾಲೆಯಂತೆ ನೀಳದೆತ್ತನೆ ಅತ್ತಂತ ಕೋಪಿಸಿಕೊಂಡು ತನ್ನ ಕುತ್ತಿಗೆಯನ್ನು ಎತ್ತಿ ನೋಡಿದ ರಾವಣ ಯಾರನ್ನಂದ್ರೆ ಮಯತನುಜೆಯ ಬಾಡಿದ ವಕ್ತಪದ್ಮ್ ಅಂದ್ರೆ ಮಯತನುಜೆ ಮಯ ಅಂದ್ರೆ ಮಯರಾಜ ತನುಜೆ ಅಂದ್ರ ಮಗಳು ಮಯತನುಜೆ ಆ ಮಯರಾಜನ ಮಗಳಾಗಿರುವಂತಹ ಯಾರು ಮಂಡೋದರಿಯ ಮುಖವನ್ನು ಯಾರು ಈ ರಾವಣ ಬಂದು ಅವಳ ಕಮಲದಂತ ಮುಖವನ್ನು ವಕ್ತ ಪದ್ಮ ಕಮಲದಂತ ಮುಖವನ್ನು ನೋಡಿದಂತೆ ಅವಳಿಗೆ ಹೇಳ್ತಾಳೆ ಆಮೇಲೆ ಬಂದು ರಾವಣ ಅಂತಾನೆ ಅಂತಾಕೆಯ ಬೆರೆಸು ಸಮಸ್ತ ಅಂತಃಪುರಮಂ ನೋಡಿ ಅವಳಿಗೆ ಸಮಾಧಾನ ಮಾಡಿ ಸಮಸ್ತ ಅಂತಃಪುರವನ್ನು ನೋಡಿ ನಿಮಗಿನಿತು ಭಂಗಮಂ ಮಾಡಿದಂಗಾದಿಗಳು ನಿಮಗೀ ರೀತಿಯಾಗಿ ಭಂಗ ಅಂದ್ರೆ ತೊಂದರೆ ನಿಮಗೆ ಈ ರೀತಿಯಾಗಿ ತೊಂದರೆ ಮಾಡಿದಂಥ ಅಂಗಾದಿಗಳನ್ನು ಭ್ರೂಭಂಗ ಮಾತ್ರದವಳು ಅಂದರೆ ಹುಬ್ಬು ಗಂಟಿಕ್ಕಿ ಭೃಭಂಗ ಅಂದರೆ ಹುಬ್ಬು ಗಂಟಿಕ್ಕಿ ಕ್ಷಣಾರ್ಧದಲ್ಲಿ ಅವರನ್ನು ಸೆರೆಗೈದು ಅಂದರೆ ಅವರನ್ನು ಬಂಧಿಸಿ ತಂದು ನಿಮ್ಮ ಮುಂದೆ ಅವ್ರನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ಬಹು ಪ್ರಕಾರ ನಿಮ್ಮ ಪರಿಭವಿಸಿದಪ್ಪೇನೆಂದು ಅವರನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ತಪ್ಪಾಗಿದೆ ಅಂತ ತಿಳ್ಕೊಂಡು ಅನ್ನಬೇಕು ಅಷ್ಟರ ಮಟ್ಟಿಗೆ ಅವರಿಗೆ ನಾನು ಕ್ಷಮೆ ಕೋರುವ ಹಾಗೆ ಮಾಡ್ತೇನೆ ಎಂದು ಸಂತೈಸಿ ಶಾಂತಿ ಜೀನಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ಆನಂತರದಲ್ಲಿ ನಿರ್ವತಿತ ನಿಯಮನ್ ಅಮೃತಂ ಆಹಾರಂ ಆರೋಗಿಸಿ ನೋಡಿ ಈ ಶಬ್ದವನ್ನು ಎಷ್ಟು ಚೆನ್ನಾಗಿ ಕೊಡ್ತಾನೆ ಇಲ್ಲಿ ಕವಿ ನಿರ್ವತಿತ ಅಂದ್ರೆ ಆ ಒಂದು ಜೈನ ಮಂದಿರದಲ್ಲಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸಿ ನಿಯಮವನ್ನು ಪಾಲಿಸಿ ಅಮೃತ ಆಹಾರ ಅತ್ಯಂತ ಶ್ರೇಷ್ಠವಾಗಿರುವಂತಹ ದೇವಸ್ಥಾನದಲ್ಲಿ ಕೊಡುವಂತಹ ಆ ಅಮೃತ ಆಹಾರವನ್ನು ಆರೋಗಿಸಿ ಸೇವಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಆ ನಂತರದಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಪ್ರಭಾವವನ್ನು ಪರೀಕ್ಷಿಸಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾನೆ ರಾವಣ ಅಂದರೆ ಪ್ರಮೋದ ಮುದಿತ ಹೃದಯನಾಗಿ ಅತ್ಯಂತ ಖುಷಿಯಿಂದ ಸಂತೋಷದಿಂದ ಆತ ಏನು ಮಾಡ್ತಾನೆ ಅಂತಂದ್ರೆ ಆ ಸೀತೆಯನ್ನು ಬಂಧಿಸಿದಂತಹ ಆ ಒಂದು ಪ್ರಮೋದವನ ಎಂಬ ತೋಟಕ್ಕೆ ಹೋಗ್ತಾನೆ ಹೆಂಗೆ ಹೋಗ್ತಾನೆ ಅನ್ನೋದನ್ನು ಇಲ್ಲಿ ಕವಿ ಕೊಡ್ತಾನೆ ನೋಡಿ ಸಮಧಿ ಕರಾರ್ ಜಗತ್ರಯದೊಳಗೆ ಯನಗೆ ಎನ್ನೋಳು ಇದಿರ್ಚುವರದಾರ್ ಸಮರದೋಳೆಂದು తన్న భుజ దండం వీక్ష జకీ ముఖ అబ్జవన్నవలోకల్ కరమే కాతరనగి వేయత్రాధిపం ప్రమదవనకే బందను అరలంబు కామనెంబినం ఎన్నీ ఈ పద్యచంద్ర కొట్కే సమధికరార్ ఈ జగత్త ಸಮಧಿಕರ ನನ್ನಷ್ಟು ಸರಿಸಾಟಿ ಯಾರದಾರ ಜಗತ್ಯದೋಳು ಈ ಜಗತ್ತಿನ ಮೂರು ಜಗತ್ತು ತ್ರಯ ಅಂದ್ರೆ ಮೂರು ಈ ಮೂರು ಜಗತ್ತಿನಲ್ಲಿ ನನ್ನಷ್ಟು ಸಾಮರ್ಥ್ಯ ಉಳ್ಳವರು ಯಾರು ಎನಗೆ ಎನ್ನೋಳು ಎದುರ್ಚುವರ ಅದು ಆರು ನನ್ನ ಜೊತೆ ಯುದ್ಧ ಮಾಡೋಕೆ ನನ್ನ ವಿರುದ್ಧವಾಗಿ ಹೋರಾಟ ಮಾಡುವವರು ಅದು ಆರದಾರೆ ಈ ಸಮರದೋಳು ಈ ಯುದ್ಧ ಭೂಮಿಯೊಳಗ ತನ್ನ ಭುಜದಾಂಡಮಾನ ವೀಕ್ಷಿಸಿ ತನ್ನ ಭುಜವನ್ನು ವೀಕ್ಷಿಸಿಕೊಂಡು ಜಾನಕಿ ಮುಖ ಅಬ್ಜವನ್ನು ಅವಲೋಕಿಸಲ್ ಆ ಸೀತೆಯ ಮುಖವನ್ನು ಅಬ್ಜ ಅಬ್ಜವನ್ ಅವಲೋಕಿಸಲ್ ಅಂದರೆ ಆ ಕಮಲದಂಥ ಮುಖ ಉಳ್ಳವಳಾದ ಜಾನಕಿ ಮುಖವನ್ನು ನೋಡಲಿಕ್ಕೆ ಕರಮೆ ಕಾತರನಾಗಿ ಅತ್ಯಂತ ಕುತೂಹಲದಿಂದ ಕರಮೆ ಅಂದರೆ ಕು ಏನು ಕುತೂಹಲ ಕಾತರ ಉಳ್ಳವನಾಗಿರುವಂಥ ರಾವಣನು ವಿಯತ್ರಾದಿಪಂ ಅಂದರೆ ವಿಯತ್ರಾಧಿಪಂ ಅಂದರೆ ಇಲ್ಲಿ ರಾವಣ ಅಂತ ಅರ್ಥ ಕೊಡ್ತದೆ ಆ ರಾವಣನು ಎಲ್ಲಿಗೆ ಬಂದ ಅಂದರೆ ಪ್ರಮದವನಕ್ಕೆ ಬಂದ ಹೆಂಗೆ ಬಂದ ಅಂತಂದರೆ ಅರಲಂಬುಗಳಿಲ್ಲದ ಅರಲಂಬುಗಳಿಲ್ಲದ ಕಾಮನೆಂಬೆನ್ ಅಂದರೆ ಮನ್ಮಥ ರಾಜನ ಕೈ ಒಳಗೆ ಯಾವಾಗಲೂ ಏನಿರ್ತದ ಅಂತಂದ್ರೆ ಪುಷ್ಪ ಬಾನಗಳಿರ್ತವು ಹಂಗ ಇಲ್ಲಿ ಆ ಪುಷ್ಪ ಬಾನಗಳಿಲ್ಲದ ಹಾಗೆ ಆತ ಏನು ಮಾಡ್ತಾನೆ ಅಂದ್ರೆ ಆ ಸೀತೆಯನ್ನು ನೋಡಲಿಕ್ಕೆ ಬಂದ ಅಂತೂ ಬೋಂಕಣೆ ಪರ್ಪ ರಾವಣನ ಗಂಡಗಾಡಿಯಂ ಎಂ ಕೆಲದೊಳಿರ್ದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದಂ ನೋಡಿ ಈ ರೀತಿ ಬೊಂಕಣೆ ಅಂದರೆ ಒಮ್ಮೆಲೆ ಬಂದಿರುವಂಥ ರಾವಣನ ಗಡ್ ಗಂಡಗಾಡಿಯಂ ಅಂದರೆ ಅತ್ಯಂತ ಪೌರುಷವುಳ್ಳವನಾಗಿರುವ ಕೆಲದೊಳಿರ್ದ ಅಂದರೆ ಪಕ್ಕದಲ್ಲಿರುವಂತಹ ಕಚರ ಕಾಂತೆಯರ್ ಕಚರ ಅಂದ್ರೆ ರಾಕ್ಷಸ ಕಾಂತೆಯರು ಅಂದರೆ ಹೆಂಡತಿಯರು ಆ ರಾಕ್ಷಸರ ಹೆಂಡತಿಯರು ದೇವಿಗೆ ತೋರಿಸ್ತಾರೆ ಅಲ್ಲಿ ನೋಡು ರಾವಣ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ ಆವಾಗ ರಾ ಸೀತಾಮಾತೆ ಅಂತಾಳೆ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಂ ಆಯಿತು ಪತಿಭಕ್ತಿಯೊಳರಿರುವ ಈ ವನಿತೆಯ ತೆರದಿಂ ಸದ್ಭಾವನ ಮಣ್ಣೊಳಗೊಂಡ ಪುಣ್ಯವತಿಯರೇ ಸತಿಯರ್ ಹೆಂಗೆ ಕೊಡ್ತಾನೆ ನೋಡಿ ಕವಿಯಲ್ಲಿ ಇಲ್ಲಿ ನಿಜವಾಗಲೂ ನಾವು ಆ ಸೀತಾಮಾತೆಯಲ್ಲಿರುವಂಥ ಗುಣಗಳನ್ನು ಮೆಚ್ಕೋಬೇಕಾಗ್ತದೆ ರಾವಣ ಭಾಳ ಚೆನ್ನಾಗಿ ಬರ್ಕೊಂಡು ಹೋಗ್ತಾನೆ ಅಂದರೆ ರಾವಣನ ವಿಚಾರಧಾರೆಗಳನ್ನು ರಾವಣ ದುಡುಕಿ ಬಂದು ಸೀತೆಯ ಹತ್ತಿರ ಬರ್ತಾನೆ ಅವಾಗ ಅವನ ಸೌಂದರ್ಯವನ್ನು ಕುರಿತು ಸೀತೆ ಅಂತಾಳೆ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪ ನೋಡು ರಾವಣನ ರೂಪ ರಾವಣನ ಸೌಂದರ್ಯ ಸೀತಾದೇವಿಗೆ ಹೆಂಗಾಯಿತು ಅಂದರೆ ತೃಣಕಲ್ಪ ತೃಣ ಅಂದರೆ ಒಂದು ಹುಲ್ಲು ಕಡ್ಡಿ ಒಂದು ಹುಲ್ಲು ಕಡ್ಡಿಗೆ ಸಮಾನವಾಯಿತು ಪತಿಭಕ್ತಿಯೊಳಗಿರುವ ಈ ವನಿತೆಯ ತರ ಪತಿಭಕ್ತಿಯೊಳಗಿರುವಂತಹ ಈ ವನಿತೆ ವನಿತೆ ಅಂದರೆ ಇಲ್ಲಿ ಸ್ತ್ರೀ ಅಂದರೆ ಸ್ತ್ರೀತಾಮಾತೆಯು ಇವಳ ತೆರದಿಂದ ನಾವು ತಿಳ್ಕೋಬೇಕು ಸದ್ಭಾವನವನ್ನು ಒಳಗೊಂಡ ಯಾರು ಸದ್ಭಾವನೆ ಒಳಗೊಂಡಿರ್ತಾರ ಯಾರು ಶ್ರೇಷ್ಠ ಭಾವನೆ ಒಳಗೊಂಡಿರ್ತಾರ ಯಾರು ಒಳ್ಳೆಯ ಭಾವನೆ ಒಳಗೊಂಡಿರ್ತಾರ ಅವರು ನಿಜವಾದ ಪುಣ್ಯವಂತಿ ಪುಣ್ಯವತಿಯರೇ ಸತಿಯರ್ ಅಂಥವರು ನಿಜವಾದ ಪುಣ್ಯವತಿ ಸತಿಯರ್ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ ಅವಾಗ ఆవ సీతామాతే దుఃఖస్థాళె ఏ నం కేళద పేను రఘుసూనవ లక్ష్మణన పొల్ల వార్తి ఇన్నేనం యందు నళినే బర్పద దశానం కడు తాళదళ్తళ్ళం హోండ్రి ಈಗ ರಾವಣ ಬಂದ ಆ ರಾವಣ ಬಂದ ತಕ್ಷಣ ಏನಂ ಕೇಳ್ದಪ್ಪೆ ನಾವು ಮಾತೆ ಅಂತಳ ಏನು ಕೇಳಿಸ್ಕೋಬೇಕಾಗುತ್ತೋ ಏನು ಏನನ್ನ ರಘುಸು ನವ ರಾಮ ಮತ್ತು ಲಕ್ಷ್ಮಣನ ಪೊಲ್ಲವಾರ್ತೆ ಪೊಲ್ಲವಾರ್ತೆ ಅಂದರೆ ಕೆಟ್ಟ ವಾರ್ತೆ ರಾಮ ಲಕ್ಷ್ಮಣರ ಬಗ್ಗೆ ನಾ ಏನು ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗುತ್ತೋ ಏನು ಎಂದು ಆ ನಳಿನ ಆನನೆ ನಳಿನ ಅಂದರೆ ಕಮಲ ಆನನೆ ಅಂದರೆ ಮುಖ ಕಮಲ ಮುಖವುಳ್ಳವಳಾದ ಸೀತಾಮಾತೆಯು ಬರ್ಪದ ದಶಾನನಂ ಕಂಡು ಬರುವಂಥ ಆ ದಶಾನನ ದಶ ಅಂದ್ರೆ ಹತ್ತು ಆ ನಂದ್ರೆ ಮುಖ ಹತ್ತು ತಲೆಯ ಮುಖವುಳ್ಳವಳಾದ ಮುಖ ಉಳ್ಳವನಾದ ರಾವಣನನ್ನು ಕಂಡು ತಾಳಿದಳ ತಳ್ಳನಾಮ ಅತ್ಯಂತ ಭೀತಿಯನ್ನು ತಾಳಿದ್ಲು ಬಹಳ ನೋವನ್ನು ಪಡ್ತಾ ಇದ್ದಾಳೆ ಬಹಳಷ್ಟು ಹೆದರಿಕೊಳ್ತಾ ಇದ್ದಾಳೆ ಸೀತೆ ಅಂತು ತಲ್ಲರಿಸುತ್ತಿದ್ದ ಮಾನಿನಿ ಐದೆ ಬಂದು ಈ ರೀತಿಯಾಗಿ ಕುಳಿತಿರುವ ಸೀತೆಯ ಸಮೀಪದಲ್ಲಿ ರಾವಣನು ಬಂದು ಒಂದಂ ಬಂದು ದಶಾನನ್ ನಿಂತೆಂದ ದಶಾನನು ಈ ರೀತಿ ಹೇಳ್ತಾನೆ ಬಹುರೂಪಿನಿ ವಿದ್ಯೆ ಮಾದುದು ನನಗೆ ಬಹುರೂಪಿನಿ ವಿದ್ಯೆ ಬಿಟ್ಟಿದೆ ಇನ್ನು ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ ಇದು ಸಂದರ್ಭಕ್ಕೆ ಬರುವ ಪ್ರಶ್ನೆಯೂ ಕೂಡ ಹೌದು ಇನ್ನೂ ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ ಇನ್ಮೇಲೆ ನನಗೆ ಬೇರೆ ವೈರಿಗಳು ಯಾರೂ ಇಲ್ಲವೇ ಇಲ್ಲ ನಿನ್ನ ನೆಚ್ಚಿನ ರಾಮನ ಬಿಟ್ಟು ಎನಗೆ ಒಡಂಬಟ್ಟು ನಿನ್ನ ನೆಚ್ಚಿನ ನಿನ್ನ ಪ್ರೀತಿಯ ರಾಮನು ಬಿಟ್ಟುಬಿಡು ನನ್ನನ್ನು ಒಪ್ಪಿಕೋ ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸೇನೇ ಸೀತೆ ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವ ಸೀತೆಯ ಮಾತೆ ಅಂತ ತಿಳ್ಕೊಂಡು ರಾವಣ ಅಂದಾಗ ಸೀತೆ ಏನಾಗ್ತಾಳೆ ವಿಹ್ವಲಿ ಭೂತ ಚಿತ್ತೆಯಾಗಿ ಅತ್ಯಂತ ದುಃಖದಿಂದ ವಿಹ್ವಲಿ ಅಂದರೆ ದುಃಖ ಅತ್ಯಂತ ದುಃಖದಿಂದ ಸೀತೆಯು ಏನು ಮಾಡ್ತಾಳೆ ಅಂತಂದ್ರೆ ಅಳುತ್ತಾ ಏನು ಮಾಡ್ತಾಳೆ ಕೂತ್ಕಾತ ಕೂತ್ಕಳೆ ಅಂತಕ್ಕಂಥದ್ದು ಆವಾಗ ಮುಂದೆ ರಾವಣನನ್ನ ಇಲ್ಲಿ ಕೇಳ್ಕೊತಾಳೆ ಆ ಸೀತಾಮಾತೆ ಹೆಂಗೆ ಕೇಳ್ಕೊತಾಳೆ ನೋಡ್ರಿ ಕರುಣಿಸು ಒಡೆಯ ನಗೆ ದಶಕಂದರ ದುರದೋಳು ರಘುತನುಜ ಆಯು ಪ್ರಾಣಂ ಬರೆಗಂಬಾರದಿರು ಏನು ತಮ್ ಧರಿತ್ರಿಯೋಳ್ಮಯನೊಕ್ಕು ಮೂರ್ಛೆಗೆ ಸಂದಳ್ ಹೆಂಗೆ ನೋಡ್ರಿ ಕರುಣಿಸು ಒಡೆಯ ನನಗೆ ನನಗೆ ಕರುಣಿಸು ಒಡೆಯ ದಶಕಂದರ ಏ ರಾವಣನೇ ಈ ಯುದ್ಧ ಭೂಮಿಯಲ್ಲಿ ನನ್ನ ರಘುತನುಜ ಅಂದರೆ ರಾಮ ಮತ್ತು ಲಕ್ಷ್ಮಣನ ಆಯು ಪ್ರಾಣಂ ಬಾರದಿರು ಅವರ ಆಯುಷ್ಯ ಆಯು ಅಂದರೆ ಆಯುಷ್ಯ ಪ್ರಾಣ ಅಂದರೆ ಜೀವ ಅವರ ಆಯುಷ್ಯ ಮತ್ತು ಜೀವಕ್ಕೆ ಅಲ್ಲಿವರೆಗೂ ಬಾರದಿರು ಅಲ್ಲಿವರೆಗೂ ಏನು ಮಾತಾಡಬೇಡ ಅವರ ಆ ಪ್ರಾಣಕ್ಕೆ ಏನು ಅಡ್ಡಿ ಮಾಡಬೇಡ ಎಂದು ದರಿತ್ರಿಯೋಳು ದರಿತ್ರಿ ಅಂದರೆ ಇಲ್ಲಿ ಭೂಮಿ ಭೂಮಿಯೊಳಗೆ ಮೈಯ ನೊಕ್ಕು ಮೂರ್ಛೆಗೆ ಸಂದಾಳು ಒಮ್ಮಿಂದೊಮ್ಮೆಲೆ ಸೀತಾ ಮಾತೆ ಮೂರ್ಛೆ ಹೋಗಿ ಕೆಳಗಡೆ ಭೂಮಿ ಮೇಲೆ ಬೀಳ್ತಾಳೆ ಆವಾಗ ಜಾನಕಿ ಮೂರ್ಛಿತೆಯಾಗಿ ದಶಾನನನು ಕಂಪೆ ಪುಟ್ಟಿ ತನ್ನಂ ತಾನೆ ಪಳಿದೊಳಿದು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯಂ ಅವಾಗ ಜಾನಕಿ ಮೂರ್ಛಿತೆಯಾಗಿ ಬೀಳ್ತಾಳೆ ದಶಾನನ ಅನುಕಂಪೆ ಪುಟ್ಟಿ ಆ ರಾವಣನಿಗೆ ಅನುಕಂಪ ಹುಡ್ತದ ಕರುಣಿಸಿ ತನ್ನಂ ತಾನೇ ಪಳೆದೊಳಿದು ಕರ್ಮಾಧೀನ ಸಮತ್ಪನ್ನ ತನ್ನಷ್ಟಕ್ಕೆ ತಾನ ಅಳೆದೊಳಿದು ನನ್ನ ಕರ್ಮದಿಂದ ಇವಳಿಗೆ ಇಂಥ ಒಂದು ದುರಗ ದುಷ್ಪರಿಣತಿ ಅಂದರೆ ಇಂಥ ಒಂದು ಕೆಟ್ಟ ಒಂದು ಕೆಲಸವಾಯಿತಲ್ಲ ನನ್ನ ಒಂದು ಕರ್ಮಾಧೀನದಿಂದ ನನ್ನ ಕರ್ಮದಿಂದ ಸೀತಾಮಾತಿಗೆ ಇಂಥ ಒಂದು ಕೆಟ್ಟ ನೋವನ್ನು ನಾನು ತಂದು ಬಿಟ್ಟಿನಲ್ಲ ಅಂತ ತಿಳ್ಕೊಂಡು ಇಲ್ಲೇನು ಮಾಡ್ತಾನೆ ಭಾಳಷ್ಟು ರಾವಣ ತನ್ನಷ್ಟಕ್ಕೆ ತಾನೇ ಚಿಂತೆ ಮಾಡ್ತಾನೆ ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ರಾವಣನ ಮನ ಪರಿವರ್ತನೆಯ ಸಂದರ್ಭ ಬರ್ತದ ಇಲ್ಲಿ ಮುಂದೆ ಹೇಳ್ತಾನೆ ಕದಡಿದ ಸಲೀಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದ ನಂಗಾದುದು ವೈರಾಗ್ಯಂ ಶೀತೆಯೋಳು ಉದಾತ್ತನೋಳ್ ಪುಟ್ಟದೆಲ್ತೇ ನೀಲಿರಾಗಂ ಆ ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ವಿದ್ಯಾರ್ಥಿಗಳೇ ಕದಡಿದ ಸಲಿಲಂ ತಿಳಿವಂದದೆ ಕದಡಿ ಹೋದ ನೀರು ತಿಳಿಯಾಗುವ ಹಾಗೆ ತನ್ನಿಂದ ತಾನೇ ತಿಳಿದಿರುವಂತಹ ಆ ರಾವಣನು ವೈರಾಗ್ಯ ಮೂಡಿತು ಸೀತೆಯ ಮೇಲೆ ವೈರಾಗ್ಯ ಮೂಡ್ತದ ಉದಾತ್ತ ನೋಳ್ ಉದಾತ್ತ ಅಂದ್ರೆ ಶ್ರೇಷ್ಠ ಪುಟ್ಟದಲ್ಲತ್ತೆ ಅಂದ್ರೆ ಹುಟ್ಟುವುದಿಲ್ಲವೇ ನೀಲಿರಾಗಂ ಒಮ್ಮೊಮ್ಮೆ ಶ್ರೇಷ್ಠರಾದವರಲ್ಲಿ ಒಳ್ಳೆಯ ಪ್ರೀತಿ ಹುಡ್ತದ ರಾಗಂ ಶ್ರೇಷ್ಠವಾದ ಮತ್ತು ಸ್ಥಿರವಾದ ಪ್ರೀತಿ ಅಂತ ಅರ್ಥ ಕೊಡ್ತದ ಹೀಗೆ ರಾವಣನ ಮನಸ್ಸು ಆ ಸೀತೆಯ ಬಗ್ಗೆ ವ್ಯಾಮೋಹ ಕಳಚಿತು ಅವಳ ಬಗ್ಗೆ ಕರುಣೆ ಪ್ರೀತಿ ವೈರಾಗ್ಯ ಅದಕ್ಕೆ ಅದಕ್ಕಿಲ್ಲಿ ಕವಿ ಇಲ್ಲೊಂದು ಸಂದರ್ಭ ಬರ್ತದೆ ಉದಾತ್ತನೋಳು ಪುಟ್ಟದಲ್ತೆ ನೀಲಿ ರಾಗಂ ಒಮ್ಮೆಮ್ಮೆ ಶ್ರೇಷ್ಠರಾದವರಲ್ಲಿ ಒಂದು ಸ್ಥಿರವಾದ ಪ್ರೀತಿ ಹುಡ್ತದ ಅಂತ ತಿಳ್ಕೊಂಡು ರಾವಣನ ಮನ ಕುರಿತು ಇಲ್ಲಿ ಕವಿ ನಾಗಚಂದ್ರ ಹೇಳ್ತಾನೆ ಅಂತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಬೇಕಾಗ್ತದೆ ಮುಂದೆ ಮತ್ತೊಂದು ಮಾತನ್ನು ಇಲ್ಲಿ ಕವಿ ಪದ್ಯದಲ್ಲಿ ಹೇಳ್ತಾನೆ ಪತ್ತು ವಿಡದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದಳಿಪಿಂ ಎತ್ತ ನಾಂ ಪೊಲ್ಲೆನಿ ಪತ್ತು ವಿಡದಿರ್ದಪನೆ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾನೆ ನೋಡ್ರಿ ಒಂಬತ್ತನೇ ಪದ್ಯದಲ್ಲಿ ಪತ್ತು ವಿಡದಿರ್ದನೆ ಸೂರ್ಯನಿಗೆ ಅಂಟಿಕೊಂಡ ಕತ್ತಲೆ ಪತ್ತು ಅಂದರೆ ಅಂಟಿಕೊಳ್ಳು ಪತ್ತು ಅಂದರೆ ಹತ್ತು ಸೂರ್ಯನಿಗೆ ಅಂಟಿಕೊಂಡಿರುವಂತಹ ಕತ್ತಲೆ ಕಳೆಯುವ ಹಾಗೆ ರಾವಣನ ಮನಸ್ಸಿಗೆ ಮನದಳಿಪಂ ರಾವಣನ ಮನಸ್ಸಿನಲ್ಲಿ ಏನು ಆತನಿಗೆ ಅಂಟಿಕೊಂಡಿರುವಂತಹ ಆ ಸೀತೆಯ ವ್ಯಾಮೋಹ ಕಳಚಿ ಪಲ್ಲೆನಿಪುದು ಒಳ್ಳೆಯದನ್ನು ಆಚರಿಸಿ ಉತ್ತಮದನ್ನು ಆಚರಿಸಿ ಪತ್ತು ವಿಡದಿರ್ದಪನೆ ಸೂರ್ಯನಿಗೆ ಅಂಟಿಕೊಂಡು ಕತ್ ಸೂರ್ಯನಿಗೆ ಅಂಟಿಕೊಂಡಂತಹ ಕತ್ತಲೆ ಹೇಗೆ ಕಳೆದು ಕಡಿಮೆ ಆಗ್ತದ ಹಂಗ ರಾವಣನ ಮನಸ್ಸಿಗೆ ಅಂಟಿಕೊಂಡಿರುವಂತಹ ಆ ವ್ಯಾಮೋಹ ಸೀತೆಯ ಬಗ್ಗೆ ಬಗ್ಗೆರುವಂಥ ವ್ಯಾಮೋಹ ಕಳಚಿ ಸೀತೆಯ ಬಗ್ಗೆ ಅನುರಕ್ತಿ ಹುಡ್ತದ ಸೀತೆಯ ಬಗ್ಗೆ ಪ್ರೀತಿ ಹುಡ್ತದ ಸೀತೆಯ ಬಗ್ಗೆ ಕರುಣೆ ಹುಡ್ತದ ಸೀತೆಯ ಬಗ್ಗೆ ವೈರಾಗ್ಯ ಮೂಡ್ತದ ಅಂತಕ್ಕಂಥ ಮಾತನ್ನು ಒಂಬತ್ತನೇ ಪದ್ಯದಲ್ಲಿ ನಾಗಚಂದ್ರ ಹೇಳ್ಕೊಂಡು ಹೋಗ್ತಾನೆ ಮುಂದೆ ಹೇಳ್ತಾನೆ ನೋಡ್ರಿ ಅಂತು ಮನದೊಳಗೆ ಕಾರುಣ್ಯರಸಂ ಸೀತೆಯೊಳು ಅನುರಕ್ತಿಯಂ ಈ ರೀತಿಯಾಗಿ ಕರುಣರಸದಿಂದ ಅತ್ಯಂತ ಪ್ರೀತಿಯಿಂದ ಆತನ ಮನಸ್ಸಿನಲ್ಲಿ ಸೀತೆಯ ಬಗ್ಗೆ ಅನುರಕ್ತಿ ಅಂದರೆ ಪ್ರೀತಿ ಹುಡುತದ ಖರ್ಚಿ ಕಳೆಯುವುದು ಸ್ವಭಾವ ಪರಿಣಿತಿಯೋಳು ಆತನಿಗೆ ತನ್ನ ಮನಸ್ಸಿನಲ್ಲಿರುವಂಥ ಕೆಟ್ಟ ಗುಣಗಳು ಕಳೆದು ಹೋಗ್ತದೆ ಆತನ ಸ್ವಭಾವದಲ್ಲಿ ಪರಿಣಿತಿ ಆಗ್ತಾನೆ ಸ್ವಭಾವದಲ್ಲಿ ಪರಿಣಿತಿ ಹೊಂದಿ ಒಳ್ಳೆಯ ಗುಣ ಬೆಳೆಸಿಕೊಂಡು ಸೋಕಿಯ ಆಪ್ತ ಪುರುಷ ಪರಿಸರ್ಜನಕ್ಕಿಂತಂದ ತನ್ನ ಆಪ್ತ ಹಿಂಬಾಲಕರಿಗೆ ಈ ರೀತಿಯಾಗಿ ಹೇಳ್ತಾನೆ ಏನಂತ ಗುಣ ಪರಿಪಾಲನಾರ್ಥಂ ಬಗೆದರೆದೋಳಿಲ್ಲ ದಿವ್ಯಭೂಷಣ ವಶನ ಅಂಗರಾಗಮಂವಲ್ಲದೆ ಅಲ್ಲದೆ ಕೇಚರ ರಾಜಲಕ್ಷ್ಮಿಯಂ ತೃಣ ಸಮನಾಗಿ ಭಾವಿಸಿದಳು ಈ ಸತಿಯಂ ಮೊದಲಾಗಿ ಪೌರುಷ ಪ್ರಣಯನಿಂತೆಂದು ಅಪೇಕ್ಷಿಸುವೆ ಗುಣಹಾನಿಯನ್ ಎನ್ನ ಪಾಪದಿಂ ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಾನೆ ಗುಣ ಪರಿಪಾಲನಾರ್ಥಂ ಏನಾಗಮ್ಮ ಗುಣ ಅಂದರೆ ಏನು ಅದನ್ನು ಹೆಂಗೆ ಪರಿಪಾಲನೆ ಮಾಡಬೇಕು ಮನುಷ್ಯನೂ ಆದವನು ಕೆಟ್ಟ ಗುಣಗಳನ್ನು ಹೆಂಗೆ ಬಿಡಬೇಕು ಅನ್ನೋದನ್ನು ನನಗೆ ತಿಳಿಸಿಕೊಟ್ಟವಳು ಸೀತಾಮಾತೆ ಬಗೆದರೆದವಳಿಲ್ಲ ಇಂಥ ನೋಡಿ ನನ್ನ ಒಂದು ದಿವ್ಯ ಭೂಷಣ ಇರ್ಬೋದು ಒಂದು ಆಭರಣ ಇರ್ಬೋದು ಬಂಗಾರ ಇರ್ಬೋದು ಒಡವೆ ಇರ್ಬೋದು ವಜ್ರ ಇರ್ಬೋದು ನನ್ನ ಒಂದು ಅರಮನೆ ಇರ್ಬೋದು ಎಲ್ಲವನ್ನು ಕೇಚರ ರಾಜ್ಯಲಕ್ಷ್ಮಿಯಂ ಈ ಒಂದು ಏನು ರಾಕ್ಷಸರ ರಾಜ್ಯಲಕ್ಷ್ಮಿಯನ್ನು ತೃಣಸಮನಾಗಿ ಸಮನಾಗಿ ಭಾವಿಸಿದಳು ಅಂದರೆ ಇಡಿಯಾಗಿ ರಾವಣನ ಸಾಮ್ರಾಜ್ಯವನ್ನು ಒಂದು ಹುಲ್ಲು ಕಡ್ಡಿಗೆ ಸಮಾನವಾಗಿ ಭಾವಿಸಿದಳು ಈ ಸೀತೆ ಅವಳ ಇಂಥ ಸತಿ ಮೊದಲಾಗಿ ಪೌರುಷ್ಯ ಪ್ರಣಯ ಅಂದರೆ ಈ ಈ ರೀತಿಯಾಗಿರುವಂತಹ ಮಾತೆಯ ವಿಚಾರವನ್ನು ಕುರಿತು ಪೌರುಷಿ ಪ್ರಣಯನಾಗಿರುವಂತಹ ರಾವಣನು ಅಪೇಕ್ಷಿಸುವನೇ ಗುಣಹಾನಿ ಅವಳ ಗುಣಹಾನಿಯನ್ನು ಅಪೇಕ್ಷಿಸುವುದೇ ಒಂದು ವೇಳೆ ಅವಳ ಗುಣಹಾನಿಯನ್ನು ನಾನು ಮಾಡಿದರೆ ನಾನು ಪಾಪಕ್ಕೆ ಹೋಗಬೇಕಾಗ್ತದೆ ಅಂತ ತಿಳ್ಕೊಂಡು ತನ್ನ ವಿಚಾರದಲ್ಲಿ ತನ್ನ ಮನಸ್ಸನ್ನು ತಾನೇ ಪರಿವರ್ತನೆ ಮಾಡಿಕೊಂಡು ಹೇಳ್ತಾನೆ ಮತ್ತು ಮುಂದೆ ಪದ್ಯ ಕೊಡ್ತಾನೆ ಕವಿ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶತಿ ನೆವಮನೆ ಕಂದರ್ಪ ವಿಮೋಹದಿಂದ ಅಗಲಿಸಿದೆ ನ ಅವಿವೇಕಿಯನ್ನ ಕುಲದ ಪೆಂಪಳೆ ಇವರು ಪ್ರಾಣಕ್ಕೆ ಪ್ರಿಯರಾದವರು ಸೀತೆ ಮತ್ತು ರಾಮ ಇವರು ಪ್ರಾಣಕ್ಕೆ ಪ್ರಿಯರಾದವರು ನೆವಮಿಲ್ಲದೆ ನೆವ ಅಂದರೆ ನೆಪ ಯಾವುದೇ ನೆಪವಿಲ್ಲದೆ ಕಾರಣವಿಲ್ಲದೆ ಇವರನ್ನು ನಾನು ಅಗಲಿಸಿಬಿಟ್ಟೆ ಕರ್ಮವಶಂ ನನ್ನ ಕರ್ಮದಿಂದ ನಾನು ಅಗಲಿಸಿದೆ ಕಂದರ್ಪ ವಿಮೋಹದಿಂದ ನನ್ನ ಕಾಮಾಸಕ್ತಿಯಿಂದ ಇವರನ್ನು ನಾನು ಅಗಲಿಸಿ ತಪ್ಪು ಮಾಡಿಬಿಟ್ಟೆ ನ ಅವಿವೇಕಿ ನಾನು ಅವಿವೇಕಿಯಾಗಿಬಿಟ್ಟೆ ನಾನು ಬುದ್ಧಿಲ್ದವಾಗ್ಬಿಟ್ಟೆ ನನ್ನ ಕುಲದ ಅಳಿವು ನನ್ನ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡಿದೆ ಪಾಂಪೆ ಹಂಪ್ಯಾಳೆ ವ್ಯಾನೆಗಂ ಅಂದ್ರೆ ನನ್ನ ಕುಲದ ನಾಶವನ್ನು ನನ್ನ ಕುಲಕ್ಕೆ ನಾನೇ ಮಸಿ ಬಳಿದ ಹಾಗೆ ಆಯಿತಲ್ಲ ಅಂತ ತಿಳ್ಕೊಂಡು ಈತ ಏನು ದುಃಖಿಸ್ತಾನೆ ಅವಾಗ ಮತ್ತೊಂದು ಇಲ್ಲಿ ರಾವಣ ಅಂತಾನೆ ರಾಮನಿಂದ ಗಲಚಿ ತಂದ ಈ ಮಾನಿನಿಗಿನಿ ತುಮ್ ದುಃಖ ಮಂ ಪುಟ್ಟಿಸಿದೆ ಮಾನಿನಿ ಅಂದರೆ ಇಲ್ಲ ಮಾತಿಗೆ ಈ ರೀತಿ ದುಃಖವನ್ನು ಹುಟ್ಟಿಸಿ ನಾನೇನು ಮಾಡಿದೆ ಅವಳಿಗೆ ಭಾಳಷ್ಟು ಮೋಸ ಮಾಡಿದೆ ಕೆಟ್ಟ ಮಾತುಗಳನ್ನು ಆಡಿದೆ ಆದರೂ ಅವಳು ಸಹಿಸಿಕೊಂಡಳು ಅವಳು ಮೂರ್ಛಿತಳಾದಾಗ ಕಾಮ ವ್ಯಾಮೋಹದಿಂದ ಆ ಕಾಮ ವ್ಯಾಮೋಹದಿಂದ ನಾನು ಕಾಮ ವ್ಯಾಮೋಹದಿಂದ ಅವಳನ್ನು ಏನು ಮಾಡಿದ್ನಪ್ಪ ಅಂತಂದ್ರೆ ನಾನು ಅಗಲಿಸಿದೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಅಂತಂದ್ರೆ ಭಾಳಷ್ಟು ನೋವನ್ನು ಪಟ್ಟ ದಶಮುಖಂ ಪುದಿಯ ದುರ್ಯಶ್ಯಪಟ ಆರವಮಂ ಆ ರಾವಣನು ಏನು ತನ್ನ ಮನಸ್ಸಿನಲ್ಲಿ ಬದಲಾವಣೆ ಮಾಡಿಕೊಂಡು ದುರ್ಯಶ್ಯಪಟ ಆರವಮಂ ಅಂದರೆ ಕೆಟ್ಟ ನಗಾರಿ ಧ್ವನಿಗಳು ಆರವ ಅಂದರೆ ಇಲ್ಲಿ ಧ್ವನಿ ಅಂತ ಅರ್ಥ ಆಗ್ತದೆ ಆಕೆಯ ಸೀತೆಯನ್ನು ಈವ ಏನು ರಾವಣ ಅಪಹರಿಸ್ಕೊಂಡು ಬರಬೇಕಾದಾಗ ದುರ್ಯಶ್ಯಪಟ ಆ ಒಂದು ಆಕಾಶದಲ್ಲಿ ಕೆಟ್ಟ ನಗಾರಿ ಬಾರಿಸ್ತಿತ್ತಂತೆ ಅಂದು ಅದೊಂದು ಅಶುಭ ಒಂದು ಅಪಶಕುನದ ಸಂಕೇತ ಅಂತ ತಿಳ್ಕೊಂಡು ಕೂಡ ಇಲ್ಲಿ ಕವಿ ನಾಗಚಂದ್ರ ಕೊಡ್ತಾನೆ ಮತ್ತೆ ತನ್ನ ಮನಸ್ಸು ಬದಲಾವಣೆ ಆದಾಗ ರಾವಣ ಒಂದು ಮಾತು ಹೇಳ್ತಾನೆ ಯನಗೆ ವಿಭೀಷಣಂ ಹಿತಮನ್ ಆಧಾರದಿಂದ ಪೇಳ್ ನನ್ನ ತಮ್ಮನಾಗಿರುವಂಥ ನನಗೆ ವಿಭೀಷಣ ಅಂದರೆ ರಾವಣನ ಸಹೋದರ ಹಿತಮನ್ನ ಆಧಾರದಿಂದ ಪ್ರೀತಿಯಿಂದ ಹಿತ ಯಾವುದು ಒಳ್ಳೆಯದ್ಯಾವುದು ಯಾವುದು ಅಂತ ತಿಳ್ಕೊಂಡು ನನ್ನ ತಮ್ಮ ಹೇಳಕ್ಕೆ ಬಂದ ಪೇಳ್ ಕೇಳದೆ ಅವನ ಮಾತನ್ನು ನಾನು ಕೇಳಲಿಲ್ಲ ಅನತನೆಯನ್ ವಿರಿ ಗಜರಿ ಗರ್ಜಿಸಿ ಬೈದನನುಜಾತನಂ ಆತನನ್ನು ನಾನು ಏನು ಮಾಡಿದೆ ಗಜರಿ ಅಂದರೆ ಬೈದೆ ಗರ್ಜಿಸಿದೆ ಹೆದರಿಸಿದೆ ಬೈದ ಅನುಜಾತನಂ ಆತನನ್ನು ಅನುಜಾತ ಅಂದರೆ ತನ್ನ ನಂತರ ಹುಟ್ಟಿಕೊಂಡು ಬಂದಿರುವಂಥ ತನ್ನ ಸಹೋದರನನ್ನು ನಾನು ವಿನೀತನೆಯನ್ ಅರೆಯಟ್ಟಿ ಆತನನ್ನು ನಾನು ಹೊರ ಕಳಿಸಿದೆ ಅವನಿಗೆ ಭಾಳಷ್ಟು ಬೈದೆ ದುರ್ವ್ಯಸನೀಯಂ ಅಂದರೆ ಕೆಟ್ಟ ಚಟವನ್ನು ಉಳ್ಳವರು ಕಳೆದಂ ದುರ್ಜಟ ದುರ್ವ್ಯಸನಿಗಳಾದವರು ಕೆಟ್ಟ ಚಟವನ್ನು ಉಳ್ಳವರು ಬೇಗನೆ ತಮ್ಮ ವ್ಯಸನಾಭಿಭೂತಾನ ತಮ್ಮ ವ್ಯಸನವನ್ನು ತಮ್ಮ ಚಟವನ್ನು ಬೇಗನೆ ಬಿಡುವುದಿಲ್ಲ ಹಂಗ ಅನುರಾಗವೇಗದೆ ಅನುರಾಗವೇಗದೆ ರಾಗ ಪ್ರೀತಿ ಯಾವುದು ದ್ವೇಷ ಯಾವುದು ಹಿತ ಯಾವುದು ಅಹಿತ ಯಾವುದು ಚಿಂತೆಯನ್ನು ಕೆಟ್ಟ ಚಟವನ್ನು ಉಳ್ಳವರು ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ರಾವಣ ಹೇಳ್ಕೊತಾನೆ ಜಸದಳಿವಂ ಪರಾಭವೋದ ಪತ್ತುಗೆಯಂ ಜಸ ಅಂದರೆ ಯಶ ಜಕಾರಕ ಯಕಾರ ಜಸದಳಿವಂ ಪರಾಭವದ ಪತ್ತುಗೆ ನನ್ನ ಯಶಸ್ಸಿನ ನಾಶವಾಯಿತು ನನಗೆ ಸೋಲಾಯಿತು ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡುನ್ನತಿ ನಮ್ಮ ಮಾನಸಿಕೀಯ ಸ್ಥಿತಿಗೆ ನನಗೆ ಕೇಡು ಬಯಸಿದಂತಾಯಿತು ಬಣ್ಣ ಮನನ್ಯ ಭವ ನಾನು ಮದ್ದಮಪ್ಪ ಅಂದರೆ ನಾನು ಕೊಟ್ಟ ಮಾತಿಗೆ ತಪ್ಪಿ ನಡೆದುಕೊಂಡು ಬಂದೆನು ಬದ್ಧಕ್ ಬದ್ಧವಾಗಿ ನಾನು ನಡ್ಕೊಳ್ಳುವಂತಹ ವಿಚಾರ ಮಾಡಲಿಲ್ಲ ಬಪ್ ಬಪ್ಪ ಸುಗತಿಯಂ ಸೂರು ಜನದ ಬೇವಸಂ ಜನತಾ ಅಪವಾದವಂ ನಾನು ಜನತೆಗೆ ಅಪವಾದಕ್ಕೀಡಾದೆ ಅಂತ ತಿಳ್ಕೊಂಡು ಭಾಳ ನೋವನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲೇ ಆತ ಕೊಡ್ಕೊತಾನೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಜಸದಳಿವಂ ಅಂದ್ರ ಯಶಸ್ಸಿನ ನಾಶ ಹೋಯಿತು ಮಾನಸಿಕೀಯ ಕೇಡು ಹೋಯಿತು ಕೊಟ್ಟ ಮಾತಿಗೆ ನಾನು ತಪ್ಪಿ ನಡೆದುಕೊಂಡೆ ಇಂಥ ಒಂದು ಬೇಸರದ ಸಂಗತಿ ನನಗಾಯಿತು ನನಗೆ ಜನತೆ ಜನತೆ ಅಪವಾದದಿಂದ ನಾನು ನೋಡ್ತಾರೆ ಅದಕ್ಕಿಲ್ಲೊಂದು ಮಾತನ್ನು ಹೇಳ್ತಾನೆ ಕವಿ ಬೆಸನಿಗಳಾರ್ ಮೆತ್ತಲೇಸವರ್ ಅಂದರೆ ಕೆಟ್ಟ ಚಟವನ್ನು ಉಳ್ಳವರು ವಿಷಯಾಸವ ಮತ್ತ ಚೇತಸರ್ ಅಂದ್ರೆ ವಿಷಯಾಸವ ಮತ್ತ ಚೇತಸರ್ ಅಂದ್ರೆ ಯಾರು ಇಂದ್ರಿಯಗಳನ್ನು ಹೇಳ್ದಂಗೆ ಕೇಳ್ತಾರೆ ಯಾರು ಪಂಚೇಂದ್ರಿಯಗಳಿಗೆ ದಾಸರಾಗ್ತಾರ ಅವರು ಕೆಟ್ಟ ಚಟವನ್ನು ಬೇಗನೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕವಿ ರಾವಣನ ಮಾನಸಿಕೀಯ ಸ್ಥಿತಿಯನ್ನು ನೋಡಿ ಈ ಒಂದು ಪದ್ಯವನ್ನು ಏನು ಮಾಡ್ತಾನೆ ವಿವರಿಸ್ತಾನೆ ನಾಗಚಂದ್ರ ಮುಂದೆ ಹೇಳ್ತಾನೆ ಎಂದು ಉದ್ವೇಗಪರನಾಗಿ ಈ ರೀತಿಯಾಗಿ ರಾವಣ ಭಾಳಷ್ಟು ಉದ್ವೇಗದಿಂದ ಏನು ಮಾಡ್ತಾನೆ ಅಂತಂದ್ರೆ ಮಾತಾಡಿಕೊಂಡು ನುಡಿದ ಆತ್ಮಗತದೋಳ ಇಂತೆಂದ ಈ ರೀತಿಯಾಗಿ ಮಾತಾಡಿಕೊಂಡು ತನ್ನ ಆತ್ಮದಲ್ಲಿ ಈ ರೀತಿ ಮಾತಾಡ್ಕೊಂತಾನೆ ತನ್ನ ಒಳ ಅಂತರದಲ್ಲಿ ಈ ರೀತಿ ಮಾತಾಡ್ಕೊಂತಾನೆ ಯಾರು ರಾವಣ ಏನಂತ ನೋಡ್ರಿ ಇರುದು ದೀಗಳೆ ಕೊಟ್ಟೊಡೆ ಎಣ್ಣ ಕಡುಪಂ ಕಟ್ಟಾಯಂ ಬೀರಮಂ ಬೀರುದುಂ ಬೀಸರ ಮೊಕ್ಕಂ ಅಂತಾಗದಂ ಅಂತಾಗದಂತಿರೆ ಓರ್ಗರ್ವ ಇರ್ಗರ್ವ ಮನಿರರ್ವಂ ಪೊಗಳವನಂ ಸೌಮಿತ್ರಿಯಂ ರಾಮನಂ ವೀರತ ಮಾಡಿ ಪಿಡಿದು ತಂದಂ ಕೊಟ್ಟೆಪಂ ಸೀತೆಯಂ ಹೆಂಗೆತ್ತ ನೋಡ್ರಿ ಇರುದುದೀಗಲೇ ಕೊಟ್ಟಡಂ ಈಗಲೇ ಕರೆದುಕೊಂಡು ಹೋಗಿ ನಾನು ಸೀತೆಯನ್ನು ನಾ ಕೊಟ್ಬಿಟ್ಟೆ ಅಂತಂದರೆ ನನ್ನ ಕಡುಪು ನನ್ನ ಪರಾಕ್ರಮ ನನ್ನ ಕಟ್ಟಾಯುಮಂ ಸೀತೆಯನ್ನು ನಾನು ಈಗ ಹೋಗಿ ರಾಮನಿಗೆ ಒಪ್ಪಿಸಿಬಿಟ್ರೆ ನನ್ನ ಪರಾಕ್ರಮಕ್ಕೆ ಧಕ್ಕೆ ಬರ್ತದೆ ನನ್ನ ಶೌರ್ಯಕ್ಕೆ ಧಕ್ಕೆ ಬರುತ್ತೆ ನನ್ನ ಧೈರ್ಯಶಾಲಿಗೆ ಧಕ್ಕೆ ಬರ್ತದೆ ಕಟ್ಟಾಯುಮಂ ನನ್ನ ಒಂದು ಪರಾಕ್ರಮಿ ಬೀರಮಂ ಅದು ಬೀರುವುದಿಲ್ಲ ಎಷ್ಟೋ ಬಿರುದುಗಳನ್ನ ಪಡೆದುಕೊಂಡಿದ್ದೇನೆ ಬೀಸರ ಮಕ್ಕು ಒಸರಿಸಿದ ಎಲ್ಲವೂ ವ್ಯರ್ಥವಾಗ್ತದೆ ವಸರಿಸು ಅಂದರೆ ವ್ಯರ್ಥವಾಗ್ತದೆ ನನ್ನ ಪರಾಕ್ರಮ ನನ್ನ ಶೌರ್ಯ ನನ್ನ ಧೈರ್ಯ ಎಲ್ಲ ವ್ಯರ್ಥ ವ್ಯರ್ಥವಾಗ್ತದೆ ಹಾಗಾಗ್ಬಾರ್ದು ಈರ್ ಈರ್ಗರ್ವ ಅಂದರೆ ಎರಡೂ ಬಲಗಳು ಈ ಕಡೆ ರಾವಣನ ಸೈನ್ಯ ಈ ಕಡೆ ರಾಮನ ಸೈನ್ಯ ಎರಡೂ ಸೈನ್ಯ ನನ್ನನ್ನು ಹೊಗಳಬೇಕು ಪೊಗಳುವಂ ಹೊಗಳುವಂತೆ ಮಾಡಿ ಸೌಮಿತ್ರಿಯಂ ಸೌಮಿತ್ರಿ ಸುಮಿತ್ರೆಯ ಮಗ ಯಾರಂದ್ರೆ ಸೌಮಿತ್ರಿ ಅಂದರೆ ಲಕ್ಷ್ಮಣ ಸುಮಿತ್ರೆಯ ಮಗನೇ ಯಾರಂತಂದ್ರೆ ಲಕ್ಷ್ಮಣ ಅದಕ್ಕೆ ಸೌಮಿತ್ರಿ ಅಂತ ಒಂದು ಪದವನ್ನು ಕೂಡ ಇಲ್ಲಿ ಕವಿ ಬಳಸ್ತಾನೆ ಸೌಮಿತ್ರಿ ಮತ್ತು ರಾಮನ ಅಂದರೆ ಲಕ್ಷ್ಮಣ ಮತ್ತು ರಾಮನನ್ನು ವೀರಥ ಮಾಡಿ ಯುದ್ಧ ಭೂಮಿಯಲ್ಲಿ ಅವರನ್ನ ರಥಹೀನರನ್ನಾಗಿ ಮಾಡ್ತೀನಿ ನಾನು ಮಾಡಿ ರಣಾಗ್ರದೋಳ ಅಂದರೆ ಯುದ್ಧ ಭೂಮಿಯೊಳಗ ಹಿಡಿದು ತಂದಂ ಕ್ವಾಟ್ಯಪಂ ಅವ್ರನ್ನ ಹಿಡ್ಕೊಂಡು ಬಂದು ನಾ ಕೊಡ್ತೀನಿ ಎಂದು ಸೀತೆಯಂ ಅಂದರೆ ಸೀತೆಯ ಸೀತೆಗೆ ಹೇಳ್ತಾನೆ ಎಂದು ನಿಶ್ಚಯಿಸಿ ಈ ರೀತಿ ನಿಶ್ಚಯ ಮಾಡಿಕೊಂಡು ನಿಜ ನಿವಾಸಕ್ಕೆ ಬಂದಂ ನಿಜ ನಿವಾಸ ಅಂದರೆ ತನ್ನ ಮೂಲ ಮನೆಗೆ ತನ್ನ ಒಂದು ಆಸ್ಥಾನಕ್ಕೆ ಏನು ಮಾಡ್ತಾನೆ ಅಂತಂದ್ರೆ ಈ ರೀತಿಯಾಗಿ ತನ್ನ ಶೌರ್ಯಗಳನ್ನು ವಿಚಾರ ಮಾಡಿಕೊಂಡು ರಾವಣ ಏನು ಮಾಡಿದ ತನ್ನ ಒಂದು ಪರಾಕ್ರಮವನ್ನು ಹೇಳಿಕೊಂಡು ಇಲ್ಲಿ ತನ್ನ ನಿಜ ನಿವಾಸಕ್ಕೆ ಬಂದ ಈ ರೀತಿಯಾಗಿ ಕವಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೇ ಆಶ್ವಾಸದಿಂದ ಆರಿಸಿದ ಏನು ಕದಡಿದ ಸಲಿಲಂ ತಿಳಿವಂದದೆ ಬಂದದೆ ಅಂತಕ್ಕಂತಹ ಕಾವ್ಯಭಾಗವನ್ನು ಭಾಳ ಶ್ರೇಷ್ಠವಾಗಿ ರಾವಣನ ವಿಚಾರಗಳನ್ನು ಉದಾತ್ತೀಕರಿಸಿ ಸೀತೆಗೆ ಮೂರ್ಛೆ ಹೋದಾಗ ಅವನ ಮನಸ್ಸಿನಲ್ಲಿ ಆಗುವಂಥ ತಳಮಳವನ್ನು ಈ ಎಲ್ಲ ಪದ್ಯದ ಮೂಲಕ ಕವಿ ನಾಗಚಂದ್ರ ಸ್ಪಷ್ಟವಾಗಿ ಇದು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಧನ್ಯವಾದಗಳು ಪ್ರೆಸೆಂಟೆಡ್ ಬೈ ಶ್ರೀ ಎಸ್ ಆರ್ ಚಿಕ್ಕನ್ಗೌಡ್ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ